ಕೆಆರ್ ಮಾರ್ಕೆಟ್ ಈಗಾಗಲೇ ಹೇಳ್ತಾ ಇದ್ವಿ, ಪ್ರತಿಯೊಬ್ಬರು ಮೇಯರ್ ಆದಾಗಲೂ ಕೂಡ ಫಸ್ಟ್ ವಿಸಿಟ್ ಮಾಡೋದಲ್ಲೇ, ಆದರೆ ವಿಸಿಟ್ ಒಂದು ಮಾಡ್ತಾರೆ ಬಿಟ್ಟರೆ ಅದಾದ ನಂತರ ಅಲ್ಲಿ ಏನಾಗ್ತಿದೆ, ಅಲ್ಲಿ ವ್ಯಾಪಾರಸ್ಥರ ಪರಿಸ್ಥಿತಿ ಹೇಗಿದೆ, ಅದರ ಬಗ್ಗೆ ಮೇಯರ್ಗಳು ಕಮಿಷನರ್ಗಳು ನಿಜಕ್ಕೂ ತಲೆ ಕೆಡಿಸ್ಕೊಳ್ತಾರೆ. ಈಗ ಪ್ರತ್ಯೇಕ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಹಲ್ಲು ಮುರಿಯುವ ರೇಂಜ್ಗೆ ಬಾದಶಾ ಅವರ ಮೇಲೆ ಹಲ್ಲೆ ಆಗಿದೆ, ನೀವು ಅಲ್ಲಿ ನೋಡ್ತಾ ಇದ್ರಿ, ಅವ್ರು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ವಸೂಲಿಕೋರರ ಫೋಟೋಗಳನ್ನು ನೋಡಿ, ಯಾವ ರೀತಿಯಾಗಿ ಅಲ್ಲಿ ಇದ್ದಾರೆ ಅವ್ರ ಫೋಟೋಗಳು. ಆ ರೀತಿಯಾಗಿ ಕಮಿಷನರ್ ಏನು ಹೇಳ್ತಾರೆ ಕೆಲವೊಂದು ಫೋಟೋಗಳನ್ನು ನೋಡ್ತಾ ಇದೀವಿ. ಅದು ಹಫ್ತಾ ವಸೂಲಿ ಮಾಡ್ತಿರುವಂತಹ ದೃಶ್ಯಗಳು. ಬಿಳಿ ಶರ್ಟ್ ಅನ್ನು ಹಾಕಿದಂತ ವ್ಯಕ್ತಿ, ಪಾಪ ಬಡ ವ್ಯಾಪಾರಸ್ಥರು ಒಂದಷ್ಟು ಸಣ್ಣ ಸಣ್ಣ ಲಾಭ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಅವ್ರ ಹತ್ರ ಮಾಡ್ತಿರುವಂತ ಒಂದು ವಸೂಲಿ ಮಾಡ್ತಿರುವಂತಹ ದೃಶ್ಯಗಳು. ಇದು ಪ್ರತ್ಯೇಕವಾಗಿ ನಿಮ್ಮ ಮುಂದೆ ಇಟ್ಟಿರುವಂತಹ ಸಾಕ್ಷ್ಯಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ. ಥಾಮಸ್, ಮಾರ್ಕೆಟ್ ನಾನು ಈಗಾಗಲೇ ಹೇಳ್ತಿದ್ದೆ, ಫಸ್ಟ್ ಒಂದು ಮೇಯರ್ ವಿಸಿಟ್ ಬಿಟ್ರೆ ಆಮೇಲೆ ಆ ಕಡೆ ತಲೆ ತಿರುಗಿನೂ ನೋಡಲ್ಲ ಅಂತ, ಇವರು ಏನಾಗ್ತಿದೆ ಅಲ್ಲಿ ಸದ್ಯಕ್ಕೆ? ಅವಿನಾಶ್, ಭಾರಿ ದೊಡ್ಡ ದುರಂತ ಇದು. ಬೇಲಿಯೇ ಒಂದು ಒಲಮೇಯ್ತು ಅನ್ನುವಂಥ ಗಾದೆ ನೆನಪಿಸುವಂಥ ಕತೆ. ಕೆ ಆರ್ ಮಾರುಕಟ್ಟೆಯಲ್ಲಿ ದಂಧೆ ನಡೀತಿದೆ ಅನ್ನುವಂಥದ್ದು ಇವತ್ತಿನ ವಿಷಯ ಅಲ್ಲ, ಹಲವಾರು ವರ್ಷಗಳಿಂದ ದಂಧೆ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಸೀಸಿಂಗ್ ಏಜೆನ್ಸಿ, ಸೀಸಿಂಗ್ ಸಿಬ್ಬಂದಿಗಳು ಅಂತ ಬಿ ಬಿ ಎಂ ಪಿಯಿಂದ ಏನು 50-60 ಜನ ನೇಮಕಗೊಂಡಿದ್ದಾರೆ, 15 ವರ್ಷಗಳಿಂದ ಅಲ್ಲೇ ಗೂಟ ಹೊಡ್ಕೊಂಡಿದ್ದಾರೆ. ಆ ಸಿಬ್ಬಂದಿಗಳು ಅಲ್ಲಿ ನಡೆಯುವಂಥ ಅಕ್ರಮಗಳನ್ನು ತಡಿಬೇಕಾದಂಥ ದೊಡ್ಡ ಮಟ್ಟದ ಹೊಣೆಗಾರಿಕೆ ಅವ್ರ ಮೇಲಿದೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಅವ್ರು ಮಾಡ್ತಿರೋದೇನು ಅಂತ ಹೇಳಿದ್ರೆ, ಒಂದ್ ಕಡೆ ರೌಡಿಗಳು ಹಫ್ತ ವಸೂಲಿ ಮಾಡ್ತಾರೆ, ಇನ್ನೊಂದ್ ಕಡೆ ಪೊಲೀಸ್ ಸಿಬ್ಬಂದಿಗಳು ಹಫ್ತ ವಸೂಲಿ ಮಾಡ್ತಾರೆ ಅನ್ನೋದು ಗೊತ್ತು. ಒಂದ್ ಮಾಫಿಯಾನೇ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಿದೆ, ಆಕ್ಟಿವ್ ಆಗಿದೆ. ಆದ್ರೆ ಬಿ ಬಿ ಎಂ ಪಿಯ ಸಿಬ್ಬಂದಿಗಳು ಏನ್ ಅದನ್ನ ತಡಿಬೇಕಾದಂತ ಬಿ ಬಿ ಎಂ ಪಿ ಸಿಬ್ಬಂದಿಗಳ ಇವತ್ತು ಅಲ್ಲಿರುವಂತ ನಿಷ್ಪಾಪಿ, ಅದೇ ರೀತಿ ಅಮಾಯಕವಾಗಿರುವಂತ ಒಂದಷ್ಟು ಬೀದಿ ವ್ಯಾಪಾರಿಗಳು, ಪಾಪ ಅವ್ರ ದುಡಿಮೆ 100, 200, 500 ಮ್ಯಾಕ್ಸಿಮಮ್, ಈ ರೀತಿ ಒಂದ್ 1,000 ರೂಪಾಯಿನೂ ದಾಟಲ್ಲ. ಅಂತ ಸಿಬ್ಬಂದಿ ಅಂತಹ ವ್ಯಾಪಾರಸ್ಥರಿಂದ ಇವರು ಹಣವನ್ನ ವಸೂಲಿ ಮಾಡ್ತಾರೆ, 10, 20, 100, 200 ಈ ರೀತಿಯಾಗಿ ದಿನಂಪ್ರತಿ ವಸೂಲಿ ಮಾಡ್ತಾರೆ. ಅದು 50-60 ಜನ ಸಿಬ್ಬಂದಿಗಳು, ಅವ್ರು ಅಕ್ರಮ ತಡಿಬೇಕಾದಂತ 50-60 ಸಿಬ್ಬಂದಿಗಳ ಪಾಳಿಗಳಲ್ಲಿ ಬರ್ತಾರೆ. ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್ ಈ ರೀತಿ ಬರುವಂತ ಸಿಬ್ಬಂದಿಗಳು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದಷ್ಟು ಫೋಟೋಗಳು ಕೂಡ ತೋರಿಸ್ತಾ ಇದೀವಿ. ಆ ಸಿಬ್ಬಂದಿಗಳು ಆ ವ್ಯಾಪಾರಸ್ಥರಿಂದ ಹಣವನ್ನ ನಾಚಿಕೆ ಬಿಟ್ಟು ಸಂಗ್ರಹಿಸಿದ್ದಾರೆ ಅಂದಾಗ, ಪ್ರತಿ ಬಾರಿ ಮೇಯರ್ಗಳು ಯಾರೇ ಮೇಯರ್ ಆಗ್ಲಿ, ಇನ್ಕ್ಲೂಡಿಂಗ್ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ರವರ ವಿಷಯನೂ ಕೂಡ ಹೇಳ್ತೀವಿ, ಯಾವುದೇ ಮೇಯರ್ ಆದ್ರೂ ಕೂಡ ತಕ್ಷಣಕ್ಕೆ ಫಸ್ಟ್ ವಿಸಿಟ್ ಮಾಡುವಂತ ಕೆ ಆರ್ ಮಾರುಕಟ್ಟೆ, ಅಲ್ಲಿನ ಅವ್ಯವಸ್ಥೆಯನ್ನು ಸರಿ ಮಾಡ್ತೀವಿ ಅಂತ ಹೊರಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಒಂದು ಮೌನವನ್ನು ನೋಡಿದ್ರೆ, ನಂತರದ ದಿನಗಳಲ್ಲಿನ ಮೌನವನ್ನು ನೋಡಿದ್ರೆ, ಎಲ್ಲೋ ಒಂದ್ ಕಡೆ ಈ ಮಾಫಿಯಾ ಜೊತೆಗೆ ಎಲ್ಲೋ ಒಂದ್ ಕಡೆ ಅವ್ರು ಕೂಡ ಶಾಮೀಲಾಗಿ ಹೋಗ್ಬಿಡ್ತಾರ ಅನ್ನೋಂತ ಅನುಮಾನ ಕೂಡ ಕಾಡತ್ತೆ. ಹಾಗಾಗಿ ನಮ್ಮ ಆಶಯ, ಪ್ರತಿ ಬಾರಿ ಮಾಧ್ಯಮ ನಾವು ಒಬ್ಬರೇ ಮಾಧ್ಯಮಗಳೆಲ್ಲ ಇದನ್ನ ಎಚ್ಚರಿಸ್ತಾರಂತ ಪ್ರಯತ್ನ ಮಾಡ್ತಿರುವಂತದ್ದು ಸಾಕಷ್ಟು ಮಾಧ್ಯಮಗಳು ಮಾಡ್ತಾ ಇದಾವೆ. ಆದ್ರೆ ಈ ಒಂದು ವಸೂಲಿದಂತೆ ಬಿ ಬಿ ಎಂ ಪಿಯ ಸಿಬ್ಬಂದಿಗಳು ಏನ್ ಅಕ್ರಮ ತಡಿಬೇಕಾದ ಸಿಬ್ಬಂದಿಗಳೇ ಇವತ್ತು ಅಕ್ರಮ ಮಾಡ್ತಾ ಇದಾರೆ. ಅಲ್ಲೊಬ್ಬ ಸಿಬ್ಬಂದಿ ಪಾಶ ಅಂತ ಕೂಡ ತೋರಿಸ್ತಾ ಇದೆ, ಬರೀ ಹಲ್ಲು ಮುರಿಯಂಗೆ ಅಲ್ಲಿನ ಸಿಬ್ಬಂದಿಗಳೇ ಅವ್ರ ಮೇಲೆ ಥಳಿತ ಮಾಡಿದರೆ, ನಾ ಈ ದಂಧೆಯಲ್ಲಿ ಕೆಲಸ ನಿಮಗೆ ಸಾಥ್ ಕೊಡಕ್ಕಾಗಲ್ಲ, ಅದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿದರೆ ಅಂದಾಗ ಎಷ್ಟು ಮಟ್ಟಿಗೆ ಗಂಭೀರವಾಗಿ ಪ್ರಕರಣವನ್ನು ತೆಗೆದುಕೊಳ್ಬಹುದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಕೂಡ ಪ್ರಕರಣ ಏರಿದೆ. ಆದ್ರೆ ಮೇಯರ್, ಅದೇ ರೀತಿ ಕಮಿಷನರ್ಗಳು, ಎಷ್ಟು ಮೇಯರ್ಗಳಾದ್ರು, ಎಷ್ಟು ಕಮಿಷನರ್ಗಳಾದ್ರು, ಆದ್ರೆ ಕೆ ಆರ್ ಮಾರುಕಟ್ಟೆ ಐತಿಹಾಸಿಕವಾದಂತ ಮಾರುಕಟ್ಟೆ, ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನು ಇಟ್ಟಿರುವಂತ ಮಾರುಕಟ್ಟೆಯ ಮಾನವನ್ನ ಈ ರೀತಿಯಾಗಿ ತೆಗಿತಾರೆ ಅಂದಾಗ, ನಿಜವಾಗ್ಲೂ ಕೂಡ ನೈತಿಕವಾಗಿ ಮೇಯರ್ ಅದೇ ರೀತಿ ಕಮಿಷನರ್ಗಳಿಗೆ ಉತ್ತರ ಕೊಡ್ಬೇಕಾಗತ್ತೆ. ಸಿಬ್ಬಂದಿಗಳಿಗೆ ಕಡಿವಾಣ ಹಾಕುವ 15 ವರ್ಷಗಳಿಂದ ಸಿಬ್ಬಂದಿಗಳು ಅಲ್ಲೇ ಇದಾರೆ ಅಂದಾಗ, ವ್ಯವಸ್ಥಿತವಾಗಿ ಎಷ್ಟು ಮಟ್ಟದ ದಂಧೆಯನ್ನ ಈ ಸಿಬ್ಬಂದಿಗಳೇ ನಿರ್ವಹಿಸ್ತಾ ಇದ್ರು ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಈ ಮೂಲಕ ನಾವು ಮೇಯರ್ ಮತ್ತೆ ಕಮಿಷನ್ ಅವರಿಗೆ ನಾವು ಮಾಡ್ತಿರೋ ಅಪೀಲ್ ಏನು ಅಂತ ಹೇಳಿದ್ರೆ, ಫಸ್ಟ್ ನೀವು ವಿಸಿಟ್ ಕೊಡೋದಲ್ಲ, ವಿಸಿಟ್ ಕೊಡೋದು ಮುಖ್ಯ ಅಲ್ಲ, ಅಲ್ಲಿನ ಅವ್ಯವಸ್ಥೆ ಸರಿ ಆಗ್ಬೇಕು. ಹಾಗಾಗಿ ಈ ಒಂದ್ ನಿಟ್ಟಿನಲ್ಲಿ ಒಂದು ಗಂಭೀರವಾದ ಕ್ರಮ ಆಗ್ಬೇಕು ಅನ್ನುವಂಥದ್ದು ನಮ್ಮ ಆಶಯ. ಧನ್ಯವಾದ ಮಾಹಿತಿಗಾಗಿ ಥಾಮಸ್.